ಕಾರ್ಯಕ್ರಮ ವೀಕ್ಷಕರೇ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ಬೀದಿಬದಿ ವ್ಯಾಪಾರಿಗಳಿಗೆ ನೆಲೆ ಕಲ್ಪಿಸುವ ಉದ್ದೇಶದಿಂದ ತುಮಕೂರಿನ 26ನೇ ವಾರ್ಡಿನ ದೋಬಿಘಾಟ್ನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಿಸಿರುವ ಹಣ್ಣು ತರಕಾರಿ ಮಾರುಕಟ್ಟೆಯನ್ನು ಶಾಸಕ ಜ್ಯೋತಿ ಗಣೇಶ್ ಉದ್ಘಾಟಿಸಿದರು. ಬೀದಿ ಬದಿಯ ವ್ಯಾಪಾರಿಗಳು ವ್ಯಾಪಾರ ನಡೆಸಲು ವ್ಯವಸ್ಥಿತ ಸ್ಥಳಾವಕಾಶ ಕಲ್ಪಿಸಿ ಈ ಮೂಲಕ ಸಾರ್ವಜನಿಕರಿಗೆ ಖರೀದಿಗೆ ಅನುಕೂಲ ಮಾಡಲು ಮಿನಿ ಮಾರುಕಟ್ಟೆ ಸ್ಥಾಪಿಸಲಾಗಿದೆ ಎಂದು ಶಾಸಕ ಜ್ಯೋತಿ ಗಣೇಶ್ ಹೇಳಿದರು. ಇವತ್ತು ಕೂಡ ಮಲ್ಲಿಕಾರ್ಜುನ ಅವರು ಹೇಳಿದಂಗೆ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಸ್ಮಾರ್ಟ್ ಸಿಟಿಯಿಂದ ಏನಾರ ಒಂದು ಸಣ್ಣ ಕೆಲಸಗಳು ಕೂಡ ಏನಾದ್ರು ಸಂಪೂರ್ಣವಾಗಿದೆ ಅಂದ್ರೆ ಅದು ಈ ವೆಂಡರ್ ಝೋನ್ ಅಂತ ಹೇಳಿದ್ರೆ ಬೀದಿ ವ್ಯಾಪಾರಿಗಳಿಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ತಪ್ಪಲ್ಲ. ಯಾಕಂದ್ರೆ ನಾವು ದೊಡ್ಡ ಕೆಲಸ ಅಂದ್ರೆ ಸ್ಟೇಡಿಯಂ, ಬಸ್ ಸ್ಟ್ಯಾಂಡು, ರಿಂಗ್ ರೋಡ್ ತೋರಿಸಿದ್ರು. ಆದ್ರೆ ಸಾಮಾನ್ಯ ಜನಕ್ಕೆ ಉಪಯೋಗ ಆಗಂತದ್ದು ಸ್ಮಾರ್ಟ್ ಸಿಟಿಲಿ ಏನಾರ ತಗೊಂಡಿದ್ದೀರಾ ಅಂತ ಕೆಲವರು ಡೌಟ್ ಇತ್ತು. ಆದ್ರೆ ನಮಗೆ ಗೊತ್ತಿದೆ ಸ್ಮಾರ್ಟ್ ಸಿಟಿಲಿ ನಾವು ಸ್ಮಾರ್ಟ್ ಸಿಟಿ ಬಂದ್ರೆ ಸಿಂಗಾಪುರ್ ತರ ಬಿಲ್ಡಿಂಗ್ ಕಟ್ಕೊಡ್ತಾರೆ ಅನ್ನುವಂಥದ್ದು ಖಂಡಿತವಾಗ್ಲು. ನಾವು ಸ್ಮಾರ್ಟ್ ಸಿಟಿ ಜೋನ್ನಲ್ಲಿ ಅಮಾನಿಕೆರೆ ಪುರಿಯ ನೀರನ್ನು ಕೂಡ ತುಂಬಿಸಿದ್ವಿ, ತುಂಬಲ್ಲ ರಿಂಗ್ ರೋಡ್ ಅನ್ನು ಮಾಡಿಸಿದ್ವಿ, ಲೈಬ್ರರಿ ಬಿಲ್ಡಿಂಗ್ ಕೊಟ್ಟಿದ್ದೀವಿ, ಆಟ ಸ್ಟೇಡಿಯಂ ಕೊಟ್ಕೊಟ್ಟಿದ್ದೀವಿ, ಶಾಲೆಗಳಲ್ಲಿ ಉತ್ತಮವಾದಂತಹ ಎಂಟ್ರೆ ಶಾಲೆಗಳಲ್ಲಿ ದೊಡ್ಡ ಕಟ್ಟಡ ಕೊಟ್ಬಿಟ್ಟಿದ್ವಿ. ಅದ್ರ ಜೊತೆಗೆ ಶ್ರಮಿಕರು ಬಡವರಿರುವಂತಹ ಮಾಯಂಬರದ 12 ಕೋಟಿ ರೂಪಾಯಿ ಬಗ್ಗೆ 80 ಕುಟುಂಬಕ್ಕೆ ನಾವು ಅಪಾರ್ಟ್ಮೆಂಟ್ ಕಟ್ಕೊಟ್ಟಿದ್ದೀವಿ. ಮತ್ತು ಬೀದಿ ವ್ಯಾಪಾರಿಗಳಿಗೆ ಏನಾದ್ರು ನಾವು ಮಾಡಲೇಬೇಕು ಅಂತ ಹೇಳಿ ವೆಂಡರ್ ಝೋನ್ ಅನ್ನ ಏನ್ ಮಾಡಿ ಮಾಡಿದ್ರು ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಭಾಗದಲ್ಲಿ ಒಂದು ಸೆಲೆಕ್ಟ್ ಆಗಿಲ್ಲ. ಯಾಕಂದ್ರೆ ದ್ವಂದ್ವಗಳು ಜಾಸ್ತಿ ನಮ್ಮ ಊರಲ್ಲಿ ಏನಾದ್ರು ಒಳ್ಳೇದಾಗಬೇಕು ಅಂದ್ರೆ ಕೆಲಸ ಮಾಡೋದು ಜಾಸ್ತಿ. ಇಲ್ಲಿ ಸುಮಾರು 30 ವ್ಯಾಪಾರಿಗಳು ಹಣ್ಣು ತರಕಾರಿ ಹೂ ಮಾರಾಟ ಮಾಡಲು ಪ್ಲಾಟ್ಫಾರಂ ವಿದ್ಯುತ್ ದೀಪದ ವ್ಯವಸ್ಥೆ ಮಾಡಲಾಗಿದೆ. ನಗರ ಪಾಲಿಕೆ ಸದಸ್ಯರಾದ ಮಲ್ಲಿಕಾರ್ಜುನ್, ವಿಷ್ಣುವರ್ಧನ್, ಇತರೆ ನಾಗರಿಕ ಮುಖಂಡರು ಹಾಜರಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಗ್ರಾಮ ವಿಕಾಸ್ ಯೋಜನೆ ಹಣವನ್ನು ಬಳಸಿ ಗ್ರಂಥಾಲಯ ಕಟ್ಟಡ ಕಳಪೆ ಕಾಮಗಾರಿ ನಡೆಸಲಾಗಿದೆ ಎಂದು ಗುಂಡ್ಲುಪೇಟೆಯ ಪುತ್ತನಪುರ ಗ್ರಾಮದ ಜನರು ಆರೋಪಿಸಿದ್ದಾರೆ. 7 ಲಕ್ಷ ವೆಚ್ಚದ ಗ್ರಂಥಾಲಯ ಕಟ್ಟಡ ಕಾಮಗಾರಿ ನಡೆದಿದ್ದು ಅಡಿಪಾಯವಿಲ್ಲದ ಕಟ್ಟಡ ಯಾವುದೇ ಸಂದರ್ಭದಲ್ಲಾದರೂ ಕುಸಿಯುತ್ತೆ. ಸರ್ಕಾರ ನೀಡಿರೋ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳದ ಅಧಿಕಾರಿಗಳು ಕಳಪೆ ಕಾಮಗಾರಿ ನಡೆಸಿ ಹಣ ಲೂಟಿ ಹೊಡೆಯೋ ಪ್ರಯತ್ನ ಮಾಡಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಆದರೆ ಫೌಂಡೇಶನ್ ಮಾಡಿಯೇ ಕಾಮಗಾರಿ ಶುರು ಮಾಡಿದ್ದೇವೆ ಎಂದು ಕೆಆರ್ಡಿಎಲ್ ಇಂಜಿನಿಯರ್ ಅಮೋಕ್ ಟಿವಿಗೆ ಹೇಳಿಕೆ ನೀಡಿದ್ದಾರೆ. ನಾನು ಪುತ್ತನಪುರದ ಮಾಜಿ ಗ್ರಾಮ ಪಂಚಾಯತಿ ಶಿವರಾಮ್ ಅಂತ ನನ್ನ ಹೆಸರು. ನಾನು ಪುತ್ತನಪುರದಲ್ಲಿ ವಾಸಿಯಾಗಿದ್ದು ಈ ಕಾಮಗಾರಿ ನಾನು ಸುಮಾರು 6 ವರ್ಷ ಕಾಲದಿಂದ ತಡಾರ್ಜಿ ಹಿಡಿದು ಬಂದಿದ್ದೀನಿ. 1 ಕೋಟಿ ರೂಪಾಯಿ ಗ್ರಾಮ ವಿಕಾಸ ಲ್ಯಾಂಡ್ರಿ ಅವರು, ಇದನ್ನು ನೀವು ದಯವಿಟ್ಟು ನಮ್ಮ ಎಸ್ ಸಿ ಜನಾಂಗ ಸಹಕಾರ ಅರಿವಿನ ಜ್ಞಾನದ ದಾರೆ ಎರೆದು ಒಂದು ವ್ಯಕ್ತಿತ್ವವನ್ನು ತುಂಬುವ ತಿಳುವಳಿಕೆಯ ಸಾಂಸ್ಕೃತಿಕ ಹಿರಿಮೆಯನ್ನು ಹೊಂದಿರುವ ಗುರುವಿಗೆ ವಿಶೇಷ ಗೌರವ ಮತ್ತು ಬೀಳ್ಕೊಡುಗೆ ಹಮ್ಮಿಕೊಳ್ಳಲಾಗಿತ್ತು. ತನ್ನ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ಮಾತ್ರ ಟೀಚರ್ ಆಗಿರುವುದಿಲ್ಲ, ಬದಲಾಗಿ ಆ ಗುರುವಿನ ಸ್ಥಾನ ಅಂಬೆಗಾಲಿಡುತ್ತಾ ಕಲಿಕಾ ಕೇಂದ್ರಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಅರಿವಿನ ಜ್ಞಾನದ ದಾರೆ ಎರೆದು ಒಂದು ವ್ಯಕ್ತಿತ್ವವನ್ನು ತುಂಬುತ್ತಾ ತಿಳುವಳಿಕೆಯ ಸಾಂಸ್ಕೃತಿಕ ಹಿರಿಮೆಯನ್ನು ಹೊಂದಿರುವ ಗುರುವಿಗೆ ವಿಶೇಷ ಗೌರವ ಸಲ್ಲಿಸಲಾಯಿತು. ಒಂದು ಗ್ರಾಮದ ಶಿಕ್ಷಕ ತನ್ನ ಶಾಲೆಯ ಮಕ್ಕಳಿಗೆ ಶಿಕ್ಷಕನಾಗಿ ಇರುವುದಿಲ್ಲ, ಬದಲಾಗಿ ಗ್ರಾಮಕ್ಕೆ ಮಾರ್ಗದರ್ಶಕನಾಗಿ ಇರುತ್ತಾನೆ ಎಂಬ ಮಾತಿದೆ. ಅಂತಹ ಶಿಕ್ಷಕ ಬೇರೆ ಕಡೆ ವರ್ಗಾವಣೆಯಾದರೆ ಆ ಶಿಕ್ಷಕನಿಗೆ ಅವಿಸ್ಮರಣೀಯ ಬೀಳ್ಕೊಡುಗೆ ಮಾಡಲಾಗುತ್ತೆ. ತಾಲೂಕಿನ Thank you.
ತಾಲೂಕಿನ ಚೆಂಗಾವರ ಪ್ರೌಢಶಾಲೆಯ ಸಂತೋಷ್ ಕಾಗಿನಕರ್ ಸಮಾಜ ವಿಜ್ಞಾನ ಶಿಕ್ಷಕ ಸುಮಾರು 10 ವರ್ಷ ಸೇವೆಯನ್ನು ಸಲ್ಲಿಸಿ ಕೆಪಿಎಸ್ ಚಿಕ್ಕನಹಳ್ಳಿ ಶಿರಾ ತಾಲೂಕು ಶಾಲೆಗೆ ವರ್ಗಾವಣೆಯಾದ ಕಾರಣ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರನ್ನು ತುಂಬು ಹೃದಯದಿಂದ ಬೀಳ್ಕೊಡಲಾಯಿತು. ಹೌದು, ಅದೊಂದು ಅವಿಸ್ಮರಣೀಯ ನಿಸ್ವಾರ್ಥ ಸೇವೆಗೆ ಮಾಡಿದ ಸಾರ್ಥಕತೆಯ ಭಾವ ಅದಾಗಿತ್ತು. ಅತ್ಯಂತ ಶಿಸ್ತಿನ ಶಿಕ್ಷಕರಾದ ಸಂತೋಷ್ ಕಾಗಿನಕರ್ ಎಂದರೆ ಮಕ್ಕಳಿಗೆ ಅಚ್ಚುಮೆಚ್ಚು. ಅಲ್ಲದೆ ಸುತ್ತಮುತ್ತಲ ಸುಮಾರು ಹಳ್ಳಿಗಳಲ್ಲೂ ಅತ್ಯಂತ ಪ್ರೀತಿಪಾತ್ರ ಶಿಕ್ಷಕರಾಗಿದ್ದರು. ಶಾಲೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಪ್ರತಿ ವರ್ಷ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಬರುವಂತೆ ನೋಡಿಕೊಳ್ಳುತ್ತಿದ್ದರು. ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿಯವರೊಂದಿಗೆ ಆಯ್ಕೆಯಾಗಿದ್ದ ಮಗುವಿಗೆ ಮಾರ್ಗದರ್ಶನ ಮಾಡಿದ ಕೀರ್ತಿ, ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ರಾಷ್ಟ್ರಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಣೆ, ಪಠ್ಯಪುಸ್ತಕ ರಚನಾ ಸಮಿತಿ ಸದಸ್ಯನಾಗಿ ಕಾರ್ಯನಿರ್ವಹಣೆ ಮಾಡಿ ವಿದ್ಯಾರ್ಥಿಗಳ ಪಾಲಿಗೆ ಪ್ರೀತಿಪಾತ್ರ ಶಿಕ್ಷಕರಾಗಿದ್ದರು. ಸಂದರ್ಭದಲ್ಲಿ ಶಾಲೆಯ ಹಳೆಯ ಮತ್ತು ಪ್ರಸ್ತುತ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಶಿಕ್ಷಕರು ಬೀಳ್ಕೊಡುಗೆ ನೀಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯದಲ್ಲಿ ಸಂತೋಷ್ ಕಾಗಿನಕರ್ ಅವರು ಶಾಲೆಯ ಮಕ್ಕಳಲ್ಲಿಯೇ ತಮ್ಮ ಭವಿಷ್ಯವನ್ನು ಕಂಡವರು. ಹೆಚ್ಚು ಸಮಯವನ್ನು ಶಾಲೆಗಾಗಿಯೇ ಮೀಸಲಿಟ್ಟಿದ್ದಾರೆ. ಇಂತಹ ಶಿಕ್ಷಕರು ಸಿಗುವುದು ತುಂಬಾ ಅಪರೂಪ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶ್ರೀಮಂತ್ ಅಮುಕ್ ಟಿವಿ ಶಿರಾ. ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ಪರ್ವ ಮುಂದುವರಿಯಿತು. ಜೆಡಿಎಸ್ ಪಕ್ಷದಲ್ಲಿ ಇದ್ದಂತಹ ಬಹುತೇಕ ಮುಖಂಡರು, ಕಾರ್ಯಕರ್ತರು ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿ ವಾಸಣ್ಣ ಅಭಿಮಾನಿ ಬಳಗ ಸೇರಿಕೊಂಡರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ವೆಂಕಟೇಶ್, ತಾಲೂಕಿನ 24 ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ ಜೆಡಿಎಸ್ ಪಕ್ಷಕ್ಕೆ ಕಾರ್ಯಕರ್ತರು, ಮುಖಂಡರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ನೀತಿ ಸಂಹಿತೆ ಬಂದ ನಂತರವೂ ಸಹ ಬೇರೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲು ಸಾಕಷ್ಟು ಜನರು ಮುಂದಾಗಿದ್ದು ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲೂ ಸೇರ್ಪಡೆ ಕಾರ್ಯಕ್ರಮಗಳು ನಡೆಯುತ್ತವೆ ಅಂತ ತಿಳಿಸಿದರು. ಎಲ್ಲ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ನಮ್ಮಲ್ಲೇ ಇದ್ದಾರೆ. ಎಲ್ಲ ಏನು ನಮ್ಮ ಜೆಡಿಎಸ್ ಅಲ್ಲಿ ಇದ್ದುಕೊಂಡು ವಾಸಣ್ಣವರಿಗೆ ಚೂರಿ ಆಗ್ತಿರಲ್ಲ ಜೆಡಿಎಸ್ನ ಕಾರ್ಯಕರ್ತರು, ಅವ್ರು ಮಾತ್ರ ಆ ಕಡೆ ಹೋಗಿದ್ದಾರೆ. ಮತ್ತು ಬಹುತೇಕ ಕಾಂಗ್ರೆಸ್ಸಲ್ಲಿರುವಂಥರು, ಜೆ ಡಿ ಎಸ್ನಲ್ಲಿರುವಂಥರು, ಬೇರೆ ಪಕ್ಷದ ಅಲ್ಲಿದ್ದಂಥ ಮುಖಂಡರುಗಳು ಎಲ್ಲರೂ ಸಹ ವಾಸಣ್ಣ ಜೊತೆನೇ ಇರ್ತಾರೆ. ಮುಂದಿನ ದಿನದಲ್ಲಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ಈಗ ನೆಕ್ಸ್ಟು ನಾವು ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಸೇರುವ ಅಂತ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡು ಚುನಾವಣೆ ಮುಗಿಯುವವರೆಗೂ, ನಾ ವೋಟ್ ಹಾಕುವವರೆಗೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದ್ದೀವಿ. ಇನ್ನು ಮಾಜಿ ಉಪಾಧ್ಯಕ್ಷ ಹರ್ಷ ಮಾತನಾಡಿ, ಜಿ ಹೊಸಹಳ್ಳಿ ಭಾಗದಲ್ಲಿ ಮೊದಲಿಗೆ ಜೆಡಿಎಸ್ ಸೇರ್ಪಡೆಯಾಗಿದ್ದವನು ನಾನೇ. ಆದರೆ ಶಾಸಕ ಶ್ರೀನಿವಾಸ್ ಅವರಿಗೆ ಮಾಡಿದ ಮೋಸ ಬೇಸರವನ್ನ ತಂದಿದೆ. ಹಾಗಾಗಿ ನಾವೆಲ್ಲರೂ ಸಹ ಶಾಸಕರು ಎಲ್ಲಿ ತೆರಳುತ್ತಾರೋ ಅಲ್ಲಿ ಸಹ ಹೋಗುತ್ತೇವೆ ಅಂತ ತಿಳಿಸಿದರು. ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು, ಮಡಿಮೇಲಿ ಗ್ರಾಮ, ಜೆಡಿಎಸ್ ಪಕ್ಷಕ್ಕೆ ನಾವು ಮನನೊಂದು ನಾವು ಇರಬೇಕು ಅನ್ನೋದು ನಮಗೆ ತುಂಬ ಇತ್ತು. ಜೆಡಿಎಸ್ ಪಕ್ಷದಲ್ಲೇ ಇರಬೇಕು ಅನ್ನೋದು ಭಾಳ ದಿನದಿಂದಲೂ ನಮ್ಮೂರಲ್ಲಿ ನಾನೇ ಫಸ್ಟು ಬಾವುಟ ಆರಿಸ್ತಾನು ಜೆ ಡಿ ಎಸ್ ಬಾವುಟವ. ಅದು ನಮ್ಮ ಶಾಸಕರ ಮಕ ನೋಡಿಕೊಂಡು ಅವ್ರ ಕೆಲಸಗಳು ನೋಡಿಕೊಂಡು ನಮ್ಮೂರಲ್ಲಿ ಎಲ್ಲ ವೀರಶೈವ ಸಮಾಜನೇ ಜಾಸ್ತಿ ಇದ್ದಿದ್ದು, ಅದರಲ್ಲೂ ನಮ್ಮ ಶಾಸಕರು ಕೆಲಸ ಮಾಡೋದ ನೋಡಿ ನಾನೇ ಫಸ್ಟ್ ಬಾವುಟ ಆರಿಸ್ತಾನೆ ನಮ್ಮೂರಲ್ಲಿ. ಈಗ ನೋಡಿದರೆ ನಮ್ಮ ಶಾಸಕರಿಗೆ ನಮ್ಮ ಪಕ್ಷದಲ್ಲೇ ಅನ್ಯಾಯ ಆಗಿರೋದ್ರಿಂದವ ನಾವು ಪಕ್ಷ ಬಿಡ್ತಾ ಇದ್ದೀವಿ. ನಮ್ಮ ಶಾಸಕರನ್ನ ಚೆನ್ನಾಗಿ ನಡೆಸ್ಕೊಂಡಿಲ್ಲ ವರಿಷ್ಠರು, ಕುಮಾರಣ್ಣವರು, ದೇವೇಗೌಡರು, ಯಾರು ನಮ್ಮ ಶಾಸಕರನ್ನ ಕಡೆಗಣ್ಣೆ ಮಾಡಿರು. ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ದುಡ್ಡು ಕೊಡಲಿಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಮಿನಿಸ್ಟ್ರಿಗಿರಿ ಕೊಟ್ಬಿಟ್ಟು ಏನೋ ಅಭಿವೃದ್ಧಿ ನಮ್ಮ ಮಿನಿಸ್ಟ್ರ್ ಆಗ್ಯಾರೆ ಅಂತ ಹೇಳಿ ಏನೂ ಮಾಡಲಿಲ್ಲದ್ರೆ ಶಾಸಕರು ಹೆಂಗಿರಬೇಕು ಕ್ಷೇತ್ರದಲ್ಲಿ, ಜನಕ್ಕೆ ಹೆಂಗೆ ಉತ್ತರ ಕೊಡ್ತಾರೆ? ಅದು ಮನನೊಂದು ನಾವು ಜೆ ಡಿ ಎಸ್ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀವಿ ನಮ್ಮ ಪಂಚಾಯತ್. ಇನ್ನು ಮುಖಂಡ ದೊಡ್ಡಯ್ಯ ಮಾತನಾಡಿ, ನಮ್ಮ ಶಾಸಕರು ಎಲ್ಲ ಸಮುದಾಯಗಳಿಗೂ ಸಹ ಸಮಾನತೆಯಿಂದ ನೋಡಿದ್ದು, ಮುಂದಿನ ಬಾರಿಯೂ ಸಹ ಗೆಲ್ಲುವುದು ನಿಶ್ಚಿತ. ಹಾಗಾಗಿ ನಾವೆಲ್ಲರೂ ಸಹ ಅವರ ಜೊತೆಯಲ್ಲಿ ಸಾಗುತ್ತೇವೆ ಅಂತ ತಿಳಿಸಿದರು. ಅದರಲ್ಲಿ ಕಾಂಗ್ರೆಸ್ ಅಲ್ಲಿ ನಾನು ಜಿಲ್ಲಾ ಎಸ್ ಸಿ ಘಟಕ ಅಧ್ಯಕ್ಷನಾಗಿ 10 ವರ್ಷದಿಂದಲೂ ಸೇವೆ ಸಲ್ಲಿಸಿದ್ದೀನಿ. ಆದರೂ ಸಹ ನಮ್ಗೆ ಆಹ್ವಾನಿಸಿದ್ರು, ಬಂದಿದ್ದೀನಿ, ನಮ್ಮ ಪಕ್ಷಕ್ಕೆ ಎಲ್ಲರೂ ಸೇರ್ಪಡೆ ಆಗ್ತಾ ಇದ್ದಾರೆ, ಇದು ಸಂತೋಷದ ವಿಷಯ. ಮತ್ತು ಎಸ್ ಆರ್ ಶ್ರೀನಿವಾಸ್ ಅವರು ಈ ಪಕ್ಷಕ್ಕೆ ಬರೋಕ್ಕೆ ಕಾರಣ ದಳದಲ್ಲಿ ಏನೋ ತೊಂದರೆ ಕೊಟ್ಟಿದ್ದಾರೆ, ನಮಗೂ ಅದೇ ಆಯಿತು ನಮ್ಮ ಪಕ್ಷಕ್ಕೆ ಬರಲಿ ಅನ್ನೋದು ಒಂದು ಬಂದರೆ ನಮ್ಮ ಪಕ್ಷಕ್ಕೆ ಬಾವುಟ ಹಾರಿಸ್ತಾರೆ ಅನ್ನೋ ಒಂದು ಇದಿತ್ತು, ಸಂತೋಷ ಇತ್ತು. ಆ ಪಕ್ಷದಿಂದ ತೊಂದರೆ ಅನುಭವಿಸಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಮತ್ತು ಈ ಭಾಗದ ಜನ ಅಲ್ಲ, ಈ ಇಡೀ ಗುಬ್ಬಿ ತಾಲೂಕಿನ 4 ವರ್ಷದಿಂದಲೂ ಸಹ ಕಾರ್ಯವೈಖರಿ ಅವರು ಸಹ ಸಾಮರ್ಥ್ಯ ತಕ್ಕನೇ ಕೆಲಸ ಮಾಡ್ಯಾರೆ. ಆಮೇಲೆ ನಮಗೇನಪ್ಪ ಅಂತಂದ್ರೆ ನಮಗೆ ನಾವು ಕಾಂಗ್ರೆಸ್ನಾಗಿರೋದ್ರಿಂದ ಅವ್ರು ಏನೇ ಮಾಡಿದ್ರು ನಮಗೆ ಕಣ್ಣಿಗೆ ಕಾಣ್ತಿರಲ್ಲ.
ಆದ್ರೆ ನಾವು ಬಿಡು ಎಲ್ಲ ಒಬ್ರು ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಳ್ಳೆ ಪಕ್ಷ ನಮ್ಮ ಪಕ್ಷಕ್ಕೆ ಬಂದೈತೆ. ನಮ್ಮ ಪಕ್ಷಕ್ಕೆ ಬಂದಿರೋದ್ರಿಂದ ಅವರು ಹೆಚ್ಚೆತ್ತಿನಾಗಿ ಜನ ಎಲ್ಲ ನಾವೆಲ್ಲ ಸಪೋರ್ಟ್ ಕೊಟ್ಟು ನಮ್ಮ ಕಾಂಗ್ರೆಸ್ನಿಂದಲೂ ಸಹ ಮತ್ತು ಜೆ ಡಿ ಎಸ್ನಲ್ಲೇ ಗೆದ್ದಿರೋದು 50,000 ಓಟು ನಮ್ಮ ಕಾಂಗ್ರೆಸ್ನಲ್ಲಿ ಒಂದು 12-13,000 ಓಟಿದ್ದೀವಿ. ಎಲ್ಲ ಮತಗಳನ್ನು ನಾವು ಹಾಕಕ್ಕೆ ಸಹಕರಿಸ್ತೀವಿ. ಮತ್ತು ನಮ್ಮ ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನರಸಿಂಹಮೂರ್ತಿ, ವೆಂಕಟೇಶ್, ದೊಡ್ಡಯ್ಯ, ಶಿವಣ್ಣ, ಚನ್ನಬಸಯ್ಯ ಗ್ರಾಮಸ್ಥರು ಭಾಗವಹಿಸಿದ್ರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಕೊಂಡವಾಡಿ ಚಂದ್ರಶೇಖರ್ ಅವರು ಜಿಲ್ಲೆಯಲ್ಲಿ ಕ್ಷೀರಕ್ರಾಂತಿ ಮಾಡುವ ಮೂಲಕ ಹೈನುಗಾರರ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವಾಗಿದ್ದಾರೆ ಎಂದು ಶಾಸಕ ಎಂವಿ ವೀರಭದ್ರಯ್ಯ ಮಧುಗಿರಿಯಲ್ಲಿ ತಿಳಿಸಿದರು. ತಾಲೂಕಿನ ದೊಡ್ಡೇರಿ ಹೋಬಳಿಯ ಸಜ್ಜೆ ಹೊಸಹಳ್ಳಿ ಗ್ರಾಮದಲ್ಲಿ ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ದ ನೂತನ ಬಿಎಂಸಿ ಕೇಂದ್ರ ಉದ್ಘಾಟನೆ ಹಾಗೂ ಮಿಶ್ರತಳಿ ಕರುಗಳ ಪ್ರದರ್ಶನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಸತತ ಬರಗಾಲಕ್ಕೆ ತುತ್ತಾಗಿದ್ದ ಜಿಲ್ಲೆಯಲ್ಲಿ ಕೊಂಡವಾಡಿ ಚಂದ್ರಶೇಖರ್ ಅವರು ಹೈನುಗಾರಿಕೆಗೆ ಅನುಕೂಲ ಸವಲತ್ತುಗಳನ್ನು ಒದಗಿಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಕಾರಣಕರ್ತರಾಗಿದ್ದಾರೆ. ರೈತ ಕಲ್ಯಾಣ ಟ್ರಸ್ಟ್ ಸ್ಥಾಪಿಸಿ ಹೈನುಗಾರಿಕೆಗೆ ನೆಮ್ಮದಿ ಜೀವನ ನಡೆಸಲು ಅನುವು ಮಾಡಿಕೊಡುವುದರ ಜೊತೆಗೆ ಒಕ್ಕೂಟವನ್ನ ಸಹ ಲಾಭದಾಯಕದ ಕಡೆ ಕೊಂಡೊಯ್ದ ಜಿಲ್ಲೆಯಲ್ಲಿ ಕ್ಷೀರಕ್ರಾಂತಿ ಮಾಡಿದ್ದಾರೆ ಎಂದರು. ಮೆಡಿಕಲ್ ಕಾಲೇಜ್ ಕೊಡೋಣ ಅಂತಕ್ಕಂತ ಮಾತು ಬರ್ತದೆ. ಸೊ ಜಿಲ್ಲಾ ಕೇಂದ್ರವಾದ್ರೆ ನಮ್ಗೆ ಮೆಡಿಕಲ್ ಕಾಲೇಜು ಬರ್ತದೆ, ಇಂಜಿನಿಯರಿಂಗ್ ಕಾಲೇಜು ಬರ್ತದೆ, ಇನ್ನು ಹೆಚ್ಚು ಹತ್ತು ಹಲವಾರು ಉಪಯೋಗಗಳು ನಮ್ಗೆ ಆಗ್ತವೆ. ಆ ದಿಕ್ಕಿನಲ್ಲಿ ಜಿಲ್ಲಾ ಕೇಂದ್ರ ಆಗಲೇಬೇಕಾಗಿದೆ, ಗಳಿಗೆ ಕೂಡಬೇಕಾಗಿದೆ. ಮುಂದೆ ಕುಮಾರಸ್ವಾಮಿ ಅವರಾದ್ರೆ ಖಂಡಿತ ಜಿಲ್ಲಾ ಕೇಂದ್ರಕ್ಕೆ ಹೊಸ ಚಾಲನೆಯನ್ನು ಕೊಡೋಣ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಏನು ಹಿಂದುಳಿದ ಪ್ರದೇಶವಾಗಿರುವ ಮಧುಗಿರಿ ಕಂದಾಯ ಇಲಾಖೆಯಾದರೆ ಇಲ್ಲಿನ ಜನರಿಗೆ ಅನೇಕ ಅನುಕೂಲಗಳಾಗುತ್ತವೆ. ಕುಮಾರಸ್ವಾಮಿರವರು ಮುಖ್ಯಮಂತ್ರಿಯಾದರೆ ಮಧುಗಿರಿಯನ್ನ ಕಂದಾಯ ಜಿಲ್ಲೆಯನ್ನಾಗಿಸುತ್ತೇವೆ ಮತ್ತು ಶಾಶ್ವತ ನೀರಾವರಿ ಯೋಜನೆ ಮತ್ತು ಕೈಗಾರಿಕೆ ಸ್ಥಾಪನೆಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದ ಅವರು, ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಈ ಬಾರಿ ಜೆಡಿಎಸ್ ಪಕ್ಷವನ್ನ ಬೆಂಬಲಿಸಿ ಎಂದರು. ಇನ್ನು ತುಮುಲ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್ ಮಾತನಾಡಿ, ತಾಲೂಕಿನಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಕಂಗಾಲಾಗಿದ್ದ ರೈತರಿಗೆ ಹೈನುಗಾರಿಕೆ ಉಪಕಸುಬಾಗಿ ಕೈ ಹಿಡಿದಿದೆ. ಹೈನುಗಾರರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುವುದರ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಯಾರ್ಯಾರಿಗೆ ರೈತರಿಗೆ ಅನಾನುಕೂಲ ಆಗುತ್ತೋ ನಮಗೆ ಸಂಘ ಮಾಡಿಕೊಡ್ಬೇಕು ಅಂತೇಳಿ ಹೇಳಿದ್ರು, ಅವ್ರೆಲ್ಲರಿಗೂ ಸಹ ಇವತ್ತು ಸಂಘ ಮಾಡಿಕೊಟ್ಟಿದ್ರು ಅಂತದ್ದು. ಯಾಕಂದ್ರೆ ಯಾರು ಹುಟ್ಟಬೇಕಾದ್ರೆ ನಾನು ಇಂಥ ಪಕ್ಷದಲ್ಲಿ ಹುಟ್ಟಿನಿ ಇಂಥ ಜಾತಿಯಲ್ಲಿ ಹುಟ್ಟಿನಿ ಅಂತ ಯಾರೇನು ಅರ್ಜಿ ಹಾಕೊಂಡಿದ್ರಲ್ಲ, ಅವರು ಆ ಹುಟ್ಟಿದ ನ್ಯಾಯಾಲಯ ಎಲ್ಲ ನಮ್ಮ ಸಹ ಅದು ಶುರುವಾಗ ಅಂತು. ಆದರೆ ನಾವು ಮಾಡೋಂಥ ಕೆಲಸ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಜಾತಿಯವ್ರಿಗೂ ಎಲ್ಲ ಪಕ್ಷದವ್ರಿಗೂ ಸಹ ಕೇಳಿದಂಥ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಇವತ್ತು ಜಿಲ್ಲೆಯಲ್ಲಿ ಹೈಯೆಸ್ಟ್ ಡೈರಿ ಮೇಲೋದು ಅಂತಂದರೆ ಮಧುಗಿರಿ ತಾಲೂಕುಗಳಲ್ಲೇ. ಇವತ್ತು ಜಿಲ್ಲೆಯಲ್ಲಿ ಹೈಯೆಸ್ಟ್ ಕಟ್ಟಡ ಮೇಲೋದು ಅಂತಂದ್ರೆ ಮಧುಗಿರಿ ತಾಲೂಕುಗಳಲ್ಲೇ. ಇವತ್ತು ಜಿಲ್ಲೆಯಲ್ಲಿ ಹೈಯೆಸ್ಟ್ ಕಂಪ್ಯೂಟರ್ ಐತೆ ಅಂತಂದ್ರೆ ಅದು ಮಧುಗಿರಿ ತಾಲೂಕಲ್ಲೇ. ನಾನು ಅದರಿಂದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಈ ಬೇರೆ ಬೇರೆ ತಾಲೂಕರು ಅವರು ಉಪಯೋಗಿಸ್ಕೊಳ್ತಾ ಇದ್ದಾಗ ಅದನ್ನೆಲ್ಲರೂ ಸಹ ನಮ್ಮ ತಾಲೂಕಿಗೆ ಯಾರ್ಯಾರು ಮಾಡ್ಕೊಂತೀರೋ ಅವರೆಲ್ಲರಿಗೂ ಕೊಡ್ತಾ ಇದ್ದೀನಿ. ಹಿಂದೆ 50,000 75,000 ಕೊಡ್ತಾ ಇದ್ರು. ಆ 50,000 75,000 ಕೊಡೋದಕ್ಕೆ 25 ಸಾರಿ ಕಾರ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಇನ್ನು ಶಾಸಕ ಎಂವಿ ವೀರಭದ್ರಯ್ಯ ಅವರು ತಾಲೂಕಿಗೆ ಅನೇಕ ಅನುದಾನಗಳನ್ನ ತಂದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಹೈನುಗಾರಿಕೆಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡಗಳಿಗೆ ಅನೇಕ ಅನುದಾನ ನೀಡಿದ್ದು ಹೈನುಗಾರರು ಅವರಿಗೆ ಚಿರಋಣಿಯಾಗಿದ್ದಾರೆ ಎಂದರು. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಟ್ಟಲಕ್ಷ್ಮಮ್ಮ ಲಿಂಗಪ್ಪ, ಮುಖ್ಯ ಕಾರ್ಯನಿರ್ವಾಹಕ ವಿ ನಾಗಪ್ಪ, ಹಾಲು ಪರೀಕ್ಷಕ ಮಂಜುನಾಥ್, ಸಹಾಯಕ ಗೋವಿಂದರಾಜು ಇತರರು ಇದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಹೈಕಮಾಂಡ್ ಗಣೇಶ್ ಪ್ರಸಾದ್ಗೆ ಅವಕಾಶ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ಪಕ್ಷದ 124 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿರುವ ಎಐಸಿಸಿ, ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಮಾಜಿ ಸಚಿವ ದಿವಂಗತ ಎಚ್ಎಸ್ ಮಹಾದೇವ ಪ್ರಸಾದ್ ಅವರ ಪುತ್ರ ಗಣೇಶ್ ಪ್ರಸಾದ್ಗೆ ಟಿಕೆಟ್ ಘೋಷಣೆ ಮಾಡಿದ ಹಿನ್ನೆಲೆ ಪಕ್ಷದ ಹೈಕಮಾಂಡ್ಗೆ ಗಣೇಶ್ ಧನ್ಯವಾದ ತಿಳಿಸಿದ್ದಾರೆ. ಕೈ ಟಿಕೆಟ್ಗೆ ಅರ್ಜಿ ಸಲ್ಲಿಸಿ ನಾನು ಸಹ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಎಂದಿದ್ದ ಎಚ್ಎಸ್ ನಂಜಪ್ಪ ಅವರ ಮುಂದಿನ ನಡೆ ಬಗ್ಗೆ ಕುತೂಹಲ ಮೂಡಿಸಿದೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಬೆಳಗ್ಗೆ ಕಾಂಗ್ರೆಸ್ಸಿಂದ ಅಧಿಕೃತವಾಗಿ ನನ್ನ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ, ನಮ್ಮ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರಿಗೆ ಹಾಗೂ ನಮ್ಮ ಎಲ್ಲ ಪಕ್ಷದ ಹಿರಿಯ ಮುಖಂಡಗಳಿಗೆ ಎಲ್ ಬಿ ಪಾಟೀಲ್ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ ಹಾಗೂ ಸಲೀಂ ಅಹಮದ್ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ ಹಾಗೂ ನಮ್ಮ ಇತ್ತೀಚೆಗೆ ಅಗಲಿದಂಥ ದ್ರೋಣಾನಂದ ಅವರು ಕೂಡ. ಯಾಕಂದರೆ ದ್ರೋಣಾನಂದ ಅವರು ಪ್ರತಿ ಸಲ
ಯಾವುದೇ ಕಾರಣಕ್ಕೂ ನಿಮಗೆ ಟಿಕೆಟ್ ಹಾಕಿಲ್ಲಪ್ಪ, ನೀನು ವಿಶ್ವಾಸ ಇಡೋದು ನಮ್ಮ ಪಕ್ಷದ ಮೇಲೆ ಅಂತ ಯಾವಾಗ ಬೆಳೆ ತಿಂತೀವಿ ಅವ್ರನ್ನೂ ಕೂಡ ಈ ಸಮಯದಲ್ಲಿ ಹಾಕ್ಸ್ಕೋತಾ. ಜೊತೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ, ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು, ಹಾಗೂ ನನ್ನ ಸ್ನೇಹಿತರು, ಹಾಗೂ ನಮ್ಮ ಮಾತೆಯರು, ತಾಯಂದಿರು, ಎಲ್ಲರೂ ಯಾರು ನಮಗೆ ಇಷ್ಟು ವರ್ಷ ಸಹಕಾರ ಇರೋಷ್ಟಿಂದ ನಮಗೆ ಪಕ್ಷ ಸಂಘಟನೆಯಲ್ಲಿ ಸಹಕಾರ ಕೊಟ್ಟು ಎಲ್ಲ ನನ್ನ ಬೆನ್ನೆಲುಬಾಗಿ ನಿಂತಿದ್ರು, ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ. ಈಗ ನಾವು ಸವಾಲಿನ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಇವತ್ತು ಚುನಾವಣೆಯಲ್ಲಿ ಅತಿ ಶೀಘ್ರದಲ್ಲಿ ಘೋಷಣೆ ಆಗ್ತದೆ. ನಾನು ಈ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ಎಲ್ಲರೂ ಒಗ್ಗಟ್ಟಿಂದ ಈಗ ಚುನಾವಣೆಯನ್ನು ಎದುರಿಸಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇಷ್ಟು ದಿನ ನಾವು ಮಾಡಿದ್ದೆಲ್ಲ ಒಂದು ಪಕ್ಷದ ವಿಚಾರಗಳು, ಪಕ್ಷ ಸಂಘಟನೆಗೆ ಅಥವಾ ನಮ್ಮ ಒಂದು ಜನರ ಏಳಿಗೆಗೆ ಮಾಡಿದ್ದೀವಿ. ಇವತ್ತು ನಾವು ಚುನಾವಣೆಯನ್ನು ಗೆಲ್ಲಲೇಬೇಕಾಗಿರೋಂಥ ಒಂದು ಸ್ಥಿತಿಯಲ್ಲಿ, ಯಾಕಂದರೆ ನೋಡ್ತಾ ಇದ್ದೀವಿ ಗುಂಡಪೇಟೆಯಲ್ಲಿ ನಡೀತಿರೋಂಥ ದುರಾಡಳಿತಕ್ಕೆ ಅಂತ್ಯ ಆಗಬೇಕಾಗಿದೆ. ಭ್ರಷ್ಟಾಚಾರಕ್ಕೆ ಅಂತ್ಯ ಆಗಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ದಯವಿಟ್ಟು ಇವತ್ತಿಂದಲೇ ಎಚ್ಚೆತ್ತು ಎಲ್ಲರೂ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಬೂತಲ್ಲಿ ಕೆಲಸ ಮಾಡೋ ಮುಖಾಂತರ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ತುಂಬಿಕೊಡ್ಬೇಕು ಅಂತ ಮುಖಾಂತರ ಕೇಳ್ಕೊತೀನಿ. ಯಾಕಂದರೆ ಸಮಯದ ಅವಕಾಶ ತುಂಬ ಕಮ್ಮಿ ಇದೆ. ಎರಡನೇ ಪಟ್ಟಿಯಲ್ಲಿ ನನ್ನ ಹೆಸರು ಕಾಂಗ್ರೆಸ್ ಲಿಸ್ಟ್ನಲ್ಲಿ ಬರುತ್ತದೆ ಎಂದು ಗುಬ್ಬಿಯಲ್ಲಿ ಶಾಸಕ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. ಗುಬ್ಬಿ ತಾಲೂಕಿನ ಹಲವು ಗ್ರಾಮದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಶ್ರೀನಿವಾಸ್, ನಾನು ಇನ್ನೂ ರಾಜೀನಾಮೆ ನೀಡಿಲ್ಲ, ಹಾಗಾಗಿ ನನ್ನ ಹೆಸರನ್ನ ಹಾಕಿಲ್ಲ. ಸೋಮವಾರದ ನಂತರ ರಾಜೀನಾಮೆ ಸಲ್ಲಿಸಿ ಪಕ್ಷಕ್ಕೆ ಸೇರ್ಪಡೆಯಾದ ನಂತರ ಎರಡನೇ ಪಟ್ಟಿಯಲ್ಲಿ ನನ್ನ ಲಿಸ್ಟ್ ಬರುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಶಾಸಕ ಶ್ರೀನಿವಾಸ್. ಇವೆಲ್ಲ ಸ್ಯಾಂಕ್ಟಿಟಿನೇ ಕಳ್ಕೊಂಡ್ಬಿಟ್ಟವೆ ಈ ಸರ್ಕಾರದಾಗೆ. ಯಾರು ಯಾವಾಗ ಬೇಕಾದ್ರೆ ಅವಾಗ ನಿಗಮ ಮಾಡ್ತಾರೆ, ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮೀಸಲಾತಿ ಘೋಷಣೆ ಮಾಡ್ತಾರೆ, ಇವೆಲ್ಲವೂ ಅನುಷ್ಠಾನ ಆಗ್ತವ. ಸುಮ್ಮನೆ ಕೇಂದ್ರ ಸರ್ಕಾರಕ್ಕೆ ರೆಫರೆನ್ಸ್ ಮಾಡ್ತಾವ್ರೆ ಬಿಟ್ಬಿಟ್ರೆ ಇವ್ಯಾವ ಕೂಡ ಅನುಷ್ಠಾನ ಆಗ್ತಕ್ಕಂಥವಲ್ಲ. ಕೇಂದ್ರ ಸರ್ಕಾರ ಇವೆಲ್ಲಕ್ಕೂ ಇವ್ರು ಕಳಿಸಿರೋದಕ್ಕೆಲ್ಲಕ್ಕೂ ಮಾನ್ಯತೆ ಕೊಡಬೇಕಲ್ಲ, ಕೇಂದ್ರ ಸರ್ಕಾರಕ್ಕೆ ಅಪ್ರೂವಲ್ ಕೊಡಬೇಕಲ್ಲ. ಎಲ್ಲಿ ಕೊಡುತ್ತೆ? ಸುಮ್ಮನೆ ಚುನಾವಣೆ ಐತೆ, ಚುನಾವಣೆ ಮುಂದಿಟ್ಕೊಂಡು ಮಾಡ್ತಕ್ಕಂಥದ್ದು. ಈಗ ಸಿರಾ ಚುನಾವಣೆ ಸಂದರ್ಭದಲ್ಲಿ ಈಗ ಕಾಡುಗೊಲ್ದರ ನಿಗಮ ಮಾಡಿದರು, ಅದಕ್ಕೆ ಅಧ್ಯಕ್ಷರು ಮಾಡೋಕ್ಕೆ ಎಷ್ಟು ವರ್ಷ ತಗೊಂಡ್ರು. ಅಧ್ಯಕ್ಷರು ಮಾಡ್ಯವ್ರು, ಈಗ ಅದಕ್ಕೇನು 10 ರೂಪಾಯಿ ಹಣ ಬಿಡುಗಡೆ ಮಾಡ್ಯಾರ? 1 ರೂಪಾಯಿ ಹಣ ಬಿಡುಗಡೆ ಆಗಿಲ್ಲ. ಅವರು OBC ಏನಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು 25-30 ಬೋರ್ ಕೊಡೋರು, ಅಟ್ಲೀಸ್ಟ್ ಗೊಲ್ದರಿಗೆ 10-15 ಬೋರ್ ಕೊಡ್ತಿದ್ದು. ಈಗ 1 ಬೋರ್ ಕೊಡ್ತಾರೆ ನಿಗಮ ಮಾಡಿಬಿಟ್ಟು ಅವರು. ಏನು ಅದಕ್ಕಿಂತ ಆ ನಿಗಮ ಮಾಡಿದ್ಮೇಲೆ ಆ ಕಮ್ಯುನಿಟಿಯನ್ನು ಆರ್ಥಿಕವಾಗಿ ಮೇಲೆತ್ತಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೊಡ್ತಕ್ಕಂಥದ್ದನ್ನ ಮೊದಲು ಸರ್ಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಏನು ಪ್ರಯತ್ನ ಮಾಡದಲ್ಲೇ ಸುಮ್ಮನೆ ಓಟ್ಗೋಸ್ಕರ ನಿಗಮ ಮಾಡೋದು, ಆ ಜಾತಿಗೆ ಈ ಜಾತಿಗೆ ಎಲ್ಲ ಯಾರಿಗೂ ರಿಸರ್ವೇಷನ್ ಕೊಡೋದು, ಇದೆಲ್ಲ ಆಗ್ತವ? ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಹಾಂ, ಅದು ಆಗದಲ್ಲೇ ಇರತಕ್ಕಂಥ ವಿಚಾರಗಳನ್ನ ಇವರು ಮಾಡ್ತಾ ಇದ್ದಾರೆ. ಇದು ಚುನಾವಣೆ ಗಿಮಿಕ್ ಅಷ್ಟೇ. ಮಧುಗಿರಿ 2023 ವಿಧಾನಸಭಾ ಚುನಾವಣೆ ಟಿಕೆಟ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಾಗಿದ್ದು KNR ಕಾಂಗ್ರೆಸ್ ಟಿಕೆಟ್ ಕನ್ಫರ್ಮ್ ಆಗಿದೆ. 2023 ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಟಿಕೆಟ್ KN ರಾಜಣ್ಣ ಅವರಿಗೆ ಕನ್ಫರ್ಮ್ ಆಗಿದ್ದು, ಈ ವೇಳೆಯಲ್ಲಿ ಮಾತನಾಡಿದ KNR, ಬೆಳಗ್ಗೆ 8 ಗಂಟೆಗೆ ದೆಹಲಿಯ AICC ಕಚೇರಿಯಲ್ಲಿ ಬಿಡುಗಡೆಯಾದ ಮೊದಲ ಪಟ್ಟಿ ಇದು ನನ್ನ ಕೊನೆಯ ಚುನಾವಣೆ ಎಂದು ಭಾವಿಸಿ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಿದ್ದೇನೆ. ಬಿಜೆಪಿ ಸರ್ಕಾರದ ದುರಾಡಳಿತದಿಂದ ಜನತೆ ಬೇಸತ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಸಂಪೂರ್ಣ ವಿಶ್ವಾಸವಿದೆ ಎಂದು ಮಾಜಿ ಶಾಸಕ KN ರಾಜಣ್ಣ ಅಭಿಪ್ರಾಯ ವ್ಯಕ್ತಪಡಿಸಿದರು. ದಿವಸ ಬೆಳಿಗ್ಗೆ 8 ಗಂಟೆಗೆ ದೆಹಲಿಯ AICC ಕಚೇರಿಯಿಂದ ನಮ್ಮ ರಾಜ್ಯದ 124 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸನ್ಮಾನ್ಯ ಮುಕುಲ್ ವಾಸ್ನಿಕ್ ಅವರ ಸಹಿನಲ್ಲಿ ಆ ಪಟ್ಟಿ ಇದೆ. ನಾನು ನೋಡಿದಾಗ ನನ್ನ ಹೆಸರು ಕೂಡ ಮಧುಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಅವಕಾಶವನ್ನು AICCಯ ಎಲ್ಲರೂ ಸೇರಿ ನನಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನಗಿದು ಕಡೆ ಚುನಾವಣೆ ಅಂತ ಹೇಳಿ ನಾನು ಭಾವಿಸ್ಕೊಂಡು ಈಗಾಗಲೇ ಕ್ಷೇತ್ರದಲ್ಲಿ ಎಲ್ಲ ಮತದಾರರನ್ನು ಭೇಟಿಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಬಹಳ ಮುಂದಿನ ದಿನಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡತಕ್ಕಂಥದ್ದು. ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆಯೂ ಕೂಡ ಜನರ ಒಲವಿದೆ. ಈಗಿನ ಸರ್ಕಾರದ ದುರಾಡಳಿತ ಏನಿದೆ ಇದನ್ನು ಜನರು ಬಹಳ ತೀವ್ರವಾಗಿ ನಿರಾಶೆಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡೋದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಇತ್ತೀಚಿನ ಕಾರ್ಯಕ್ರಮಗಳು ಕೂಡ ಜನರನ್ನು ಆಕರ್ಷಣೆ ಮಾಡಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆ ಕಾರ್ಯಕ್ರಮಗಳನ್ನು ರೂಪಿಸಿದ ಎಲ್ಲ ಕಾಂಗ್ರೆಸ್ಸಿನ ಮುಖಂಡಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ
ಕಾಂಗ್ರೆಸ್ ಅಭ್ಯರ್ಥಿಗಳು ರಾಜ್ಯದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದು ಬರಬೇಕು, ಕಾಂಗ್ರೆಸ್ ಪಕ್ಷದ ಸರ್ಕಾರ ಪ್ರತಿಷ್ಠಾಪನೆ ಆಗಬೇಕು. ಆ ಮೂಲಕ ಬಡವರ ನಿರೀಕ್ಷೆ ಏನಿದೆ, ರೈತರ ನಿರೀಕ್ಷೆ ಏನಿದೆ, ಮತ್ತೆ ಯುವಕರ ನಿರೀಕ್ಷೆ ಏನಿದೆ, ಅವೆಲ್ಲವೂ ಕೂಡ ಸಾಕಾರಗೊಳ್ಳಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ರಾಹುಲ್ ಗಾಂಧಿ ಸದಸ್ಯತ್ವ ಅನರ್ಹ ವಿಚಾರ ಕಾಂಗ್ರೆಸ್ ನಾಯಕರನ್ನು ಮಾಡಿದ್ದುಣ್ಣ ಮಾರಾಯ ಎಂದು ಗುಂಡ್ಲುಪೇಟೆಯಲ್ಲಿ ವಿಜಯೇಂದ್ರ ಟೀಕಿಸಿದ್ದಾರೆ. ಸಿದ್ದರಾಮಯ್ಯನವರ ಕ್ಷೇತ್ರ ಆಯ್ಕೆ ವಿಚಾರ ಮಾತನಾಡಿದ ಅವರು, ಸಿದ್ದರಾಮಯ್ಯಗೆ ಕೆಡ್ಡ ತೋಡುವ ಸಂದರ್ಭ ನಿರ್ಧಾರವಾಗಿದೆ. ಕಾಂಗ್ರೆಸ್ ಮುಖಂಡರೇ ಅವರನ್ನು ಸೋಲಿಸುವ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಯಾವ ಕಾರಣಕ್ಕೂ ರಾಜ್ಯದಲ್ಲಿ ಜೆಡಿಎಸ್ ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ. ಮೋದಿ ಆಡಳಿತವನ್ನು ವಿಶ್ವವೇ ಮೆಚ್ಚಿಕೊಂಡಿದೆ. ಕಾಂಗ್ರೆಸ್ನ ಒಳ ಜಗಳದಿಂದಲೇ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಯೋಜನೆಗಳಿಗೆ ರಾಜ್ಯದ ಜನ ಆಶೀರ್ವಾದ ಮಾಡುತ್ತಾರೆ. ನಾನು ಈಗಾಗಲೇ ಶಿಕಾರಿಪುರದಲ್ಲಿ ಎರಡು ಸುತ್ತಿನ ಪ್ರವಾಸ ಶುರು ಮಾಡುತ್ತಿದ್ದೇನೆ. ಸ್ಪರ್ಧೆ ಕುರಿತು ಪಕ್ಷದ ನಾಯಕರು ತೀರ್ಮಾನ ಮಾಡುತ್ತಾರೆ ಎಂದು ತಿಳಿಸಿದರು. ಯಾವ ರೀತಿ ಹೊತ್ತು ನಮ್ಮ ದೇಶವನ್ನು ಮುನ್ನಡೆಸತಕ್ಕಂತ ನರೇಂದ್ರ ಮೋದಿಜಿಯವರು ಒಂದು ಕಡೆ ಇಡೀ ದೇಶ ಒಪ್ಪಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಜಗತ್ತು ಅವರ ನಾಯಕತ್ವವನ್ನು ಮೆಚ್ಚಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಯಾವುದಕ್ಕೂ ಕಾರಣಕ್ಕೂ ಸರಿಯಲ್ಲ. ಹಾಗಾಗಿ ಕೋರ್ಟ್ ಸರಿಯಾದ ನಿರ್ಧಾರವನ್ನೇ ಮಾಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಹಿರಿಯ ನಾಯಕರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು. ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಏನಂತಂದರೆ, ಇವತ್ತು ಅವ್ರನ್ನೇ ಕೆಡ್ಡ ತೋಡಿರ್ತಕ್ಕಂಥ ಸಂದರ್ಭದ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಪಕ್ಷದ ಮುಖಂಡರೇ ಅವರನ್ನು ಚುನಾವಣೆಯಲ್ಲಿ ಸೋಲಿಸ್ಬೇಕು ಅಂತೇಳಿ ಮಾಸ್ಟರ್ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವ್ರು ಎಲ್ಲಿ ಚುನಾವಣೆ ನಿಲ್ತಾರೆ, ಎಲ್ಲಿ ನಿಲ್ಲಬೇಕು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನಾನು ಇಷ್ಟು ಮಾತ್ರ ಹೇಳ್ತೇನೆ, ಇವತ್ತು ಕಾಂಗ್ರೆಸ್ ಪಕ್ಷದ ಒಳಜಗಳದಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳು, ಯೋಜನೆಗಳು, ಮೋದಿಜಿಯವರ ಒಂದು ಆಶೀರ್ವಾದದಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಈ ರಾಜ್ಯದ ಜನ ಆಶೀರ್ವಾದವನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಆಗಲಿ JDS ಪಕ್ಷ ಆಗಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಶ್ನೆ ಉದ್ಭವನೆ ಆಗೋದಿಲ್ಲ, ಅದಂತೂ ಶತಸಿದ್ಧ. ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ನಮ್ಮ ಕಾರ್ಯಕರ್ತರು ಹಿರಿಯರ ಒಂದು ಒತ್ತಾಯದ ಮೇರೆಗೆ, ಅವರ ಅಭಿಪ್ರಾಯದ ಮೇರೆಗೆ ನಾನು ಶಿಕಾರಿಪುರದಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ. ಆಗಲೇ ಎರಡನೇ ರೌಂಡ್ ಪ್ರವಾಸಕ್ಕೆ ಶುರು ಮಾಡ್ತಾ ಇದ್ದೇನೆ. ಹಲವಾರು ಬಾರಿ ಹೇಳಿದ್ದೇನೆ, ಅಂತಿಮವಾಗಿ ಪಕ್ಷದ ಹಿರಿಯ ನಾಯಕರು ತೀರ್ಮಾನ ಮಾಡ್ತಕ್ಕಂಥದ್ದು. ಹಾಗಾಗಿ ಇದ್ರ ಬಗ್ಗೆ ನಾನು ಇನ್ನೇನು ಹೆಚ್ಚು ಬಹಿರಂಗವಾಗಿ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಚರ್ಚೆ ಬಂದಂತ ಸಂದರ್ಭದಲ್ಲಿ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ. ಚುನಾವಣೆಗೋಸ್ಕರ ಮೀಸಲಾತಿ ನಿಗಮ ಮಂಡಳಿ ಮಾಡುವುದರಿಂದ ಸಮುದಾಯಗಳು ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ ಎಂದು ಗುಬ್ಬಿ ಶಾಸಕ SR ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ವಿವಿಧ ಭಾಗಗಳಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಶಿರಾ ಚುನಾವಣೆ ಸಮಯದಲ್ಲಿ ಕಾಡುಗೊಲ್ಲ ಸಮುದಾಯಕ್ಕೆ ನಿಗಮ ಮಂಡಳಿ ಮಾಡಲಾಯಿತು. ಒಂದೇ ಒಂದು ರೂಪಾಯಿ ಅದಕ್ಕೆ ಹಣವನ್ನು ಹಾಕಿಲ್ಲ. ಕೇವಲ ಚುನಾವಣೆಗೋಸ್ಕರ ಈ ಗಿಮ್ಮಿಕ್ಕುಗಳು ಅವಶ್ಯಕತೆ ಇಲ್ಲ. ನಾನು JDS ಪಕ್ಷ ಬಿಟ್ಟ ಕೂಡಲೇ ಒಕ್ಕಲಿಗ ಸಮುದಾಯದವರು ಮತ ಹಾಕುವುದಿಲ್ಲ ಎಂಬುದು ಸುಳ್ಳು. ನಾನು ಸಹ ಒಕ್ಕಲಿಗನೇ. ಚುನಾವಣೆ ಎಂದ ಮೇಲೆ ಪ್ರತಿಯೊಂದು ಸಮುದಾಯವೂ ಸಹ ಬಹಳ ಮುಖ್ಯ ಮತ್ತು ಮತಗಳು ಮುಖ್ಯವಾಗಿರುತ್ತವೆ. ಚುನಾವಣೆ ಬಂದಾಗ ಇಂತಹ ಮಾತುಗಳು ಸರ್ವೇ ಸಾಮಾನ್ಯವಾಗಿರುತ್ತವೆ ಅಂತ ತಿಳಿಸಿದರು. ಮಾಡ್ತಕ್ಕಂಥದ್ದಿರ್ಬೋದು, ಇವೆಲ್ಲ ಸ್ಯಾಂಕ್ಟಿಟಿನೇ ಕಳ್ಕೊಂಬಿಟ್ಟವೆ ಈ ಸರ್ಕಾರದಾಗೆ. ಯಾರು ಯಾವಾಗ ಬೇಕಾದ್ರೆ ಅವರು ನಿಗಮ ಮಾಡ್ತಾರೆ, ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮೀಸಲಾತಿ ಘೋಷಣೆ ಮಾಡ್ತಾರೆ, ಇವೆಲ್ಲವೂ ಅನುಷ್ಠಾನ ಆಗ್ತವೆ. ಸುಮ್ಮನೆ ಕೇಂದ್ರ ಸರ್ಕಾರಕ್ಕೆ ರೆಫರೆನ್ಸ್ ಮಾಡ್ತಾವ್ರೆ ಬಿಟ್ಬಿಟ್ರೆ ಇವ್ಯಾವ ಕೂಡ ಅನುಷ್ಠಾನ ಆಗ್ತಕ್ಕಂಥವಲ್ಲ. ಕೇಂದ್ರ ಸರ್ಕಾರ ಇವೆಲ್ಲಕ್ಕೂ ಇವ್ರು ಕಳಿಸಿರೋದಕ್ಕೆಲ್ಲಕ್ಕೂ ಮಾನ್ಯತೆ ಕೊಡಬೇಕಲ್ಲ, ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಡಬೇಕಲ್ಲ, ಎಲ್ಲಿ ಕೊಡುತ್ತೆ? ಸುಮ್ಮನೆ ಚುನಾವಣೆ ಐತೆ, ಚುನಾವಣೆ ಮುಂದಿಟ್ಕೊಂಡು ಮಾಡ್ತಕ್ಕಂಥದ್ದು. ಈಗ ಸಿರಾ ಚುನಾವಣೆ ಸಂದರ್ಭದಲ್ಲಿ ಈಗ ಕಾಡುಗೊಲ್ಲದ ನಿಗಮ ಮಾಡಿದರು, ಅದಕ್ಕೆ ಅಧ್ಯಕ್ಷರು ಮಾಡೋಕ್ಕೆ ಎಷ್ಟು ವರ್ಷ ತಗೊಂಡ್ರು? ಅಧ್ಯಕ್ಷರು ಮಾಡ್ಯವ್ರು, ಈಗ ಅದಕ್ಕೇನು 10 ರೂಪಾಯಿ ಹಣ ಬಿಡುಗಡೆ ಮಾಡ್ಯಾರ? 1 ರೂಪಾಯಿ ಹಣ ಬಿಡುಗಡೆ ಆಗಿಲ್ಲ. ಅವರು OBC ಏನಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು 25-30 ಬೋರ್ ಕೊಡೋರು, ಅಟ್ಲೀಸ್ಟ್ ಗೊಲ್ಲರಿಗೆ 10-15 ಬೋರ್ ಕೊಡ್ತಿದ್ದು. ಈಗ 1 ಬೋರ್ ಕೊಡ್ತಾರೆ ನಿಗಮ ಮಾಡಿಬಿಟ್ಟು ಅವರು. ಏನು ಅದಕ್ಕಿಂತ ಆ ನಿಗಮ ಮಾಡಿದ್ಮೇಲೆ ಆ ಕಮ್ಯುನಿಟಿಯನ್ನು ಆರ್ಥಿಕವಾಗಿ ಮೇಲೆತ್ತಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೊಡ್ತಕ್ಕಂಥದ್ದನ್ನ ಮೊದಲು ಸರ್ಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಏನು ಪ್ರಯತ್ನ ಮಾಡದಲ್ಲೇ ಸುಮ್ಮನೆ ಓಟ್ಗೋಸ್ಕರ ನಿಗಮ ಮಾಡೋದು, ಆ ಜಾತಿಗೆ ಈ ಜಾತಿಗೆ ಎಲ್ಲ ಯಾರಿಗೂ ರಿಸರ್ವೇಷನ್ ಕೊಡೋದು, ಇದೆಲ್ಲ ಆಗ್ತವ? ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಅದು ಆಗದಲ್ಲೇ ಇರತಕ್ಕಂಥ ವಿಚಾರಗಳನ್ನ ಇವರು ಮಾಡ್ತಾ ಇದ್ದಾರೆ. ಇದು ಚುನಾವಣೆ ಗಿಮಿಕ್. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಲೋಕೇಶ್, ರಾಮು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ TV, ಗುಬ್ಬಿ.
ಮುಸಲ್ಮಾನರ ಬಗ್ಗೆ ಬಿಜೆಪಿ ಪಕ್ಷದವರಿಗೆ ಒಲವಿಲ್ಲ. ಮುಸಲ್ಮಾನರನ್ನು ನಾಶ ಮಾಡಲು ಬಿಜೆಪಿ ಪಣ ತೊಟ್ಟಿದೆ. ಅದಕ್ಕೆ ಮೀಸಲಾತಿ ಹಿಂಪಡೆದಿದ್ದು ಈ ವಿಷಯ ಖಂಡನೀಯವಾಗಿದೆ ಎಂದು ಚಿಂತಾಮಣಿಯಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಚಿಂತಾಮಣಿ ನಗರ ಹೊರವಲಯದ ಹೆದ್ದಾರಿ ಪಕ್ಕದ ಜೆಕೆ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಪಕ್ಷ ಮುಸಲ್ಮಾನರ ಬಗ್ಗೆ ಕಾಟಾಚಾರದ ಒಲವು ವ್ಯಕ್ತಪಡಿಸುತ್ತದೆ. ಅಷ್ಟೇ ಸೌಹಾರ್ದತೆ ಸಮಾನತೆ ಎಂದು ಕೇವಲ ಮೇಲ್ನೋಟಕ್ಕೆ ಮಾತ್ರ ಮುಸಲ್ಮಾನರನ್ನು ಮೆಚ್ಚಿಸುವ ಮಾತುಗಳನ್ನಾಡಿ ಒಳಗೊಳಗೆ ಮುಸಲ್ಮಾನರನ್ನು ಸರ್ವನಾಶ ಮಾಡುತ್ತಿದೆ ಎಂದು ತಿಳಿಸಿದರು. ಚೆನ್ನಾಗಿ ನಡೆಯುತ್ತೆ, ಇವೆಲ್ಲ ಯಾಕಿಂತ ಉಳಿಗಿ ಇಂಡೋ ಕೆಲಸ ಮಾಡ್ತೀರಾ, ದಯಮಾಡಿ ಇದನ್ನು ಕೈ ಬಿಡ್ರಿ ಅನ್ನುವಂಥದ್ದನ್ನ ನಾನು ಎದ್ದು ನಿಂತಲ್ಲಿ ಮಾತಾಡಿದ್ದೀನಿ. ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು. ಕುಮಾರಸ್ವಾಮಿಯವರೇ ಹಿಜಾಬು ಅಲಲ್ಲು ಜಟಕ ಇವೆಲ್ಲ ಬಂದಾಗ ದೊಡ್ಡ ಮಟ್ಟದಲ್ಲಿ ಮಳೆ ಏನೋ ಬಿಂಬಿಸಿ ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದಾಗ ಕಾಂಗ್ರೆಸ್ ನಾಯಕರು ಮಾತನಾಡಲಿಲ್ಲ. ಆವತ್ತು ಕುಮಾರಸ್ವಾಮಿಯವರು ಸುಮ್ಮನೆ ಆದರೆ ಸರಿ, ಇಲ್ಲ ಅಂದರೆ ನಾವು ಬೀದಿಗೆ ಬರಬೇಕಾಗ್ತದೆ ಅಂತ ಹೇಳಿದ್ಮೇಲೆ ಆಮೇಲೆ ತಣ್ಣಗಾಯಿತು. ಈ ರೀತಿ ಅಂದರೆ ಮೇಲ್ನೋಟ ಕೇಳುವಂಥದ್ದೊಂದು, ಒಳಗಡೆ ಮಾಡುವಂಥದ್ದು ಇಂಥ ಕೆಲಸಗಳು ಮಾಡ್ತಾರೆ. ಹಾಗಾಗಿ 45 ದಿನ ಅಷ್ಟೇ ಬಾಕಿ, ಕುಮಾರಸ್ವಾಮಿಯವರು ಬರ್ತಾರೆ, ಏನು ರದ್ದು ಮಾಡಿದ್ದಾರೆ ಇದನ್ನು ವಾಪಸ್ ಕೊಡುವಂಥ ಮುಸಲ್ಮಾನರಿಗೆ ವಾಪಸ್ 4% ಮೀಸಲಾತಿ ಕೊಡುವಂಥದ್ದನ್ನು ಮಾಡ್ತಾರೆ. ನಮಗೀಗ ಲಿಂಗಾಯತರಿಗೆ ಅಥವಾ ಇನ್ಯಾರಿಗೂ ಕೊಡುವಂಥದ್ದು ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಗೆ ಯಾರಿಗೂ ಕೂಡ ಅಭ್ಯಂತರ ಇಲ್ಲ. ಲಿಂಗಾಯತರಿಗೂ ಕೊಡಲಿ, ಎಸ್ ಸಿ ಕೊಡಲಿ, ಎಸ್ ಟಿ ಕೊಡಲಿ, ಒಕ್ಕಲಿಗರು ಕೊಡಲಿ, ಎಲ್ಲರಿಗೂ ಕೊಡಲಿ. ಇದನ್ನ ಯಾಕೆ ಕಿತ್ತಾಕ್ಬೇಕು? ಇದನ್ನು ಕಿತ್ತಾಕಿರ್ತಕ್ಕಂಥದ್ದು ಮಹಾ ಅಪರಾಧ ಮಾಡಿದ್ದಾರೆ. ಇನ್ನು ಮುಸಲ್ಮಾನರ ಉದ್ದಾರಕ್ಕೆಂದು ದೇವೇಗೌಡರು ಪ್ರಧಾನಮಂತ್ರಿಗಳು ಆಗಿದ್ದಾಗ ಮುಸಲ್ಮಾನರಿಗೆ 4% ಮೀಸಲಾತಿಯನ್ನು ಕಲ್ಪಿಸಿದ್ದರು. ಆದರೆ ಅದನ್ನು ಬಿಜೆಪಿ ಸರ್ಕಾರ ಕಿತ್ತೊಗೆದಿರುವುದು ನೋವಿನ ವಿಚಾರವೆಂದು ತಿಳಿಸಿದರು. ಪರಿಶಿಷ್ಟ ಜಾತಿ ಪಂಗಡ ಒಕ್ಕಲಿಗರಿಗೆ ಹಾಗೂ ಎಲ್ಲ ಸಮುದಾಯಗಳಿಗೂ ಮೀಸಲಾತಿ ನೀಡಲಿ, ಆದರೆ ಒಬ್ಬರಿಗೆ ತೆಗೆದು ಮತ್ತೊಬ್ಬರಿಗೆ ನೀಡುವುದು ಸಮಂಜಸವಲ್ಲ ಎಂದು ತಿಳಿಸಿದರು. ಹೆಚ್ಚಾಗಿ ಕೊಡಲಿಲ್ಲ ಅಂದರೂ ಕೂಡ ಇದನ್ನು ತೆಗಿಬಾರ್ದಾಗಿತ್ತು. ಲಿಂಗಾಯತರಿಗೆ ನೀವು ಕೊಡಿ, ನೀವು ಎಷ್ಟು 2% ಕೊಡ್ತಿರೋ, 3% ಹೆಚ್ಚಾಗಿ ಕೊಡ್ತಿರೋ ಕೊಡಿ, ನಮ್ದೇನು ತಕರಾರಿಲ್ಲ. ನೀವು ಎಸ್ ಟಿ ಕೊಟ್ಟರೆ ನಮ್ದೇನು ತಕರಾರಿಲ್ಲ, ಎಸ್ ಸಿ ಕೊಟ್ಟರೆ ನಮ್ದೇನು ತಕರಾರಿಲ್ಲ, ಒಕ್ಕಲಿ ಕೊಟ್ಟರೆ ನಮ್ದೇನು ತಕರಾರಿಲ್ಲ, ನೀವು ಯಾರು ಕೊಟ್ಟರು ಕೂಡ ನಮ್ದೇನೂ ತಕರಾರಿಲ್ಲ. ಆದರೆ ಇದನ್ನು ಕಿತ್ತು ಇನ್ನೊಬ್ಬರು ಕೊಡುವಂಥದ್ದು ಇದೆಯಲ್ಲ, ಇದು ಸರಿಯಿಲ್ಲ. ಈ ಧೋರಣೆಯನ್ನು ನಾವು ಖಂಡಿಸ್ತೀವಿ. ಜೊತೆಗೆ 45 ದಿನಗಳು ಕಾಯಿರಿ, ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ಇದನ್ನ ಏನು ಇವತ್ತು ರದ್ದು ಮಾಡಿದ್ದಾರೆ, ಈ ರದ್ದು ಮಾಡಿರ್ತಕ್ಕಂಥ ಮೀಸಲಾತಿಯನ್ನ ಮತ್ತೆ ವಾಪಸ್ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇನ್ನು 45 ದಿನಗಳಲ್ಲಿ ರಾಜ್ಯದಲ್ಲಿ JDS ಸರ್ಕಾರ ಬಂದು ಕುಮಾರಸ್ವಾಮಿರವರು ಮುಖ್ಯಮಂತ್ರಿಗಳು ಆಗುತ್ತಾರೆ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ನೀಡುತ್ತಾರೆಂದು ಭವಿಷ್ಯ ನುಡಿದರು. ಗ್ಯಾಂಗ್ರಿನಿಂದ ಕಾಲು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿರುವ ಗುಂಡ್ಲುಪೇಟೆ ತಾಲೂಕಿನ ಎರಿಯೂರು ಗ್ರಾಮದ ಚಿತ್ರಕಲೆ ಕಲಾವಿದ ಗೋವಿಂದ ಶೆಟ್ಟಿ ಕುಟುಂಬಕ್ಕೆ ನೆರವಾಗುವ ಮೂಲಕ ಕರುನಾಡು ಯುವಶಕ್ತಿ ಸಂಘಟನೆಯವರು ಮಾನವೀಯತೆ ಮೆರೆದಿದ್ದಾರೆ. ಕಲಾವಿದ ಗೋವಿಂದ ಶೆಟ್ಟಿ ವಿಕಲಚೇತನರಾದರೂ ಗೋಡೆ ಬರಹ ಬ್ಯಾನರ್ಗಳ ಬರವಣಿಗೆ ಮೂಲಕ ಒಂದಷ್ಟು ಹಣ ಸಂಪಾದಿಸಿ ಜೀವನ ಸಾಗಿಸುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ಯಾಂಗ್ರೀನ್ಗೆ ತುತ್ತಾಗಿ ಅನಾರೋಗ್ಯಕ್ಕೀಡಾಗಿ ಅವರಿಗೆ ಆಸರೆಯಾಗಿದ್ದ ಒಂದು ಕಾಲು ತೆಗೆಯಲಾಗಿತ್ತು. ನಂತರ ಗ್ಯಾಂಗ್ರೀನ್ ಉಲ್ಬಣವಾದ ಪರಿಣಾಮ ಆಸರೆಯಾಗಿದ್ದ ಇನ್ನೊಂದು ಕಾಲನ್ನು ತೆಗೆಯಲಾಗಿದ್ದು ಈಗ ಜೀವನ ನಡೆಸಲು ಗೋವಿಂದ ಶೆಟ್ಟಿಗೆ ದಾರಿ ಇಲ್ಲದಂತಾಗಿದೆ. ಒಂದು ತಿಂಗಳಿಗಾಗುವಷ್ಟು ಆಹಾರ ಧಾನ್ಯವನ್ನು ಕೊಡುವ ಮೂಲಕ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡಬೇಕು ಅಂತೇಳಿ ಕರುನಾಡ ಯುವಶಕ್ತಿ ಸಂಘದ ಅಧ್ಯಕ್ಷ ಮುನೀರ್ ಪಾಷ ಅವರು ಮುಂದೆ ಬಂದಿದ್ದಾರೆ. ಜೊತೆಗೆ ರಾಮತುಲ್ಲಾ ಖಾನ್ ಅವರು ಬಂದಿದ್ದಾರೆ, ಜೊತೆ ಮಂಜು ಅವರು ಬಂದಿದ್ದಾರೆ. ಈ ರೀತಿ ನಾವು ಈ ಥರ ಅವ್ರು ನೋಡಿದಾಗ ಅವ್ರ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ಒಂಥರ ಮಣ ಕಲಕುವಂಥ ಪರಿಸ್ಥಿತಿ ನೋಡಿ, ಅವ್ರಿಗೊಂದು ಚಿಕ್ಕ ಮಗು ಇದೆ, ಅವ್ರ ಕುಟುಂಬ ಇವತ್ತು ತಬ್ಬಲಿಯಾಗಿ ಬೀದಿಗೆ ಬಂದಿದೆ. ಇಂಥವ್ರನ್ನು ಅಟ್ಲೀಸ್ಟ್ ಇರುವಷ್ಟು ದಿನ ಕಾಪಾಡುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರದ ಯೋಜನೆಗಳಾಗ್ಬೋದು ಸಂಬಂಧಪಟ್ಟಂಥ ಇಲಾಖೆಯವರು ಕ್ರಮವಹಿಸಿ ನೋಡಿ, ಅವ್ರಿಗೊಂದು ವಾಸ ಮಾಡಲಿಕ್ಕೂ ಕೂಡ ಒಂದು ಮನೆ ಕೊಟ್ಟಿಲ್ಲ. ಇಂಥ ನಾಗರಿಕತೆ ಕಾಲದಲ್ಲಿ ಒಂದು ವಾಸಕ್ಕೊಂದು ಮನೆ ಇಲ್ಲ. ಸರ್ಕಾರ ಗ್ರಾಮ ಪಂಚಾಯತಿಗಳು ಏನು ಕೆಲಸ ಮಾಡ್ತಾ ಇದ್ದೇವೆ ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ನೋಡಿ ಬೇರೆ ದಾರಿನೇ ಇಲ್ಲ. ಇವತ್ತು ಅವರ ಆಸೆಯನ್ನು ಹಿಡಿದಿದ್ದಾರೆ. ಇವತ್ತು ಅವ್ರ ಹೆಂಡತಿ ಮಕ್ಕಳು ಬೀದಿ ಬರುವಂಥ ವಾತಾವರಣ ಆಗಿದೆ. ಅದನ್ನು ದಯಮಾಡಿ ಸಂಬಂಧಪಟ್ಟಂಥ ಇಲಾಖೆಯವರಾಗ್ಬೋದು, ಸಂಬಂಧಪಟ್ಟಂಥ ರಾಜಕಾರಣಿಗಳಾಗ್ಬೋದು, ಗ್ರಾಮ ಪಂಚಾಯತಿಯವರಾಗ್ಬೋದು, ಒಂದು ವಾಸದ ಮನೆಯನ್ನು ಕೊಡುವ ಮೂಲಕ ಅವರ ಕುಟುಂಬವನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಈ ಗ್ರಾಮದವರು ಮತ್ತು ಸಮಾಜದ ವ್ಯವಸ್ಥೆ ವಹಿಸ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. 2 ವರ್ಷದ ಹಿಂದೆ ಮಗ ಕೂಡ ಜಾಂಡಿಸ್ನಿಂದ ಸಾವನ್ನಪ್ಪಿದ್ದು ಆ ನೋವಿನಲ್ಲಿ ಜೀವನ ಸಾಗಿಸುತ್ತಿದ್ದ ಕುಟುಂಬಕ್ಕೆ ಗೋವಿಂದ ಶೆಟ್ಟಿಯ ಅನಾರೋಗ್ಯದಿಂದ ಜೀವನ ನಿರ್ವಹಣೆ ಕಷ್ಟವಾಗಿದೆ. ಇಂತಹ ನೊಂದಿರುವ ಕುಟುಂಬಕ್ಕೆ ದಾನಿಗಳ ನೆರವು ಸಿಕ್ಕರೆ ಸಮಸ್ಯೆಯ ಸುಳಿಯಲ್ಲಿರುವ ದಂಪತಿಗಳಿಗೆ ಕೊನೆಗಾಲದಲ್ಲಿ ಒಂದಷ್ಟು ದಿನ ನೆಮ್ಮದಿಯ ಜೀವನ ಸಾಗಿಸಬಹುದಾಗಿದ್ದು ದಾನಿಗಳು ಈ ಕುಟುಂಬಕ್ಕೆ ನೆರವು ನೀಡುವಂತೆ ಕರುನಾಡು ಯುವಶಕ್ತಿ ಹಾಗೂ ಗೋವಿಂದ ಶೆಟ್ಟಿ ದಾನಿಗಳಿಗೆ ಮನವಿ ಮಾಡಿದ್ದಾರೆ.
ನೀವು ಎದುರುಬೇಡಿ ಗೋವಿಂದ ಶೆಟ್ಟರ್ ನಿಮ್ಮ ಜೊತೆ ನೀವು ಇರುವಷ್ಟು ದಿನ ನಾವು ಬೇರೆ ಬೇರೆ ಸಂಘಟನೆಗಳ ನಿಮಗೆ ಸಹಕಾರವನ್ನು ಕೊಡ್ತೀವಿ ನಿಮ್ಮ ಶ್ರೀಮತಿಯವರಿಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಗುವಷ್ಟು ಒಂದು ಸಹಾಯವನ್ನು ಮಾಡುವ ಮೂಲಕ ನಾವು ನಿಮಗೆ ನೆರವು ಮಾಡಿಕೊಡ್ತೀವಿ ಅಂತಕ್ಕಂಥ ಮತ್ತೆ ಸಮಯದಲ್ಲಿ ಹೇಳ್ತಾ ಮುನಿರ್ಪಾಶ ಅವರೇ ನೀವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಾ ಜೊತೆ ನಮ್ಮ ರಾಮತುಲ್ಲಾ ಖಾನ್ ಅವರು ಕೂಡ ಇವತ್ತು ನಮ್ಮ ಜೊತೆ ಬಂದು ಇಂಥ ಒಂದು ಬಡವರು ಇವರು ಗುಂಡ್ಲುಪೇಟೆಯಲ್ಲಿ ವಾಸ ಇದ್ದರು ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವ್ರು ಆರ್ಟ್ಸ್ ಬೋರ್ಡ್ಗಳನ್ನು ಬರೀತಿದ್ರು ಇವತ್ತು ಅನಾರೋಗ್ಯ ನಿಮಿತ್ತ ಇವತ್ತು ಅವ್ರಿಗೆ ಆದಾಯ ಬರದೇ ಇರತಕ್ಕಂಥ ಜಾಗದಲ್ಲಿ ಇವತ್ತು ಕೈ ಕಟ್ಟಿ ಕೂತು ಬಿಟ್ಟಿದ್ದಾರೆ ಅವರನ್ನು ನಾವು ಕಾಪಾಡಬೇಕು ಅಂತಕ್ಕಂಥ ಮತ್ತೆ ಸಮಯದಲ್ಲಿ ಹೇಳ್ತಾ ನಾನು ಈ ಮೂಲಕ ಗುಂಡ್ಲುಪೇಟೆ ತಾಲೂಕಿನ ಜನತೆ ಅವರ ಅಕೌಂಟ್ ಖಾತೆಗೆ ಒಂದಷ್ಟು ಸಹಾಯವನ್ನು ಮಾಡಿದ್ರೆ ಅವ್ರ ಕುಟುಂಬ ಬದುಕುತ್ತೆ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಧನ್ಯವಾದ. ಗೋವಿಂದ ಶೆಟ್ಟಿಯ ಪರಿಸ್ಥಿತಿ ಬಗ್ಗೆ ತಿಳಿದ ಕರುನಾಡು ಯುವಶಕ್ತಿ ಸಂಘಟನೆ ತಾಲೂಕು ಅಧ್ಯಕ್ಷ ಮುನೀರ್ ಪಾಷಾ ನೇತೃತ್ವದಲ್ಲಿ ಸಂಘಟನೆ ಪದಾಧಿಕಾರಿಗಳು ಅವರ ನಿವಾಸಕ್ಕೆ ತೆರಳಿ ಆಹಾರ ಕಿಟ್ ನೀಡಿ ಹೆಚ್ಚಿನ ನೆರವು ನೀಡುವ ಭರವಸೆ ನೀಡಿದ್ದಾರೆ. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.